ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೋತೀನಿ. ಇವಾಗ ಚೆನ್ನೈಲಿದ್ದ ಹುಬ್ಳಿಗೆ ಹೋಗ್ತಾಯಿದ್ದೀವಿ. ಇವಾಗ ಹುಬ್ಳಿ ಫ್ಲೈಟ್ ಹತ್ತಬೇಕು. ಇವಾಗ ಹೋಗ್ತಾಯಿದ್ದೀವಿ. ಹೇಗಿದೆ ನಮ್ಮದು ಚೆನ್ನೈಲಿದ್ದ ಹುಬ್ಳಿ ಜರ್ನಿ ಅಂತ ನೋಡೋಣ, ಬನ್ನಿ. ಇವಾಗ ಫ್ಲೈಟ್ ಹತ್ತಕತ್ತಿ ನೋಡಿ. ಇದು ಹುಬ್ಳಿಗೆ ಹೋಗೋದು. ಚೆನ್ನೈಲಿದ್ದ ಹುಬ್ಳಿಗೆ 2.5 hours ಅಷ್ಟೇ ಜರ್ನಿ. ಮಗ ಹೋಗ್ತಾ ಇದ್ದಾನೆ ಮುಂದ್ಗಡೆ. ಮಗಳು ಹಾಯ್ ಹೇಳ್ತಾ ಇದ್ದಾಳೆ ನೋಡಿ. ಒಂದು ಸೈಡು ಮಗಳು ಹಸ್ಬೆಂಡು ಕುಂತಿದ್ದಾರೆ, ಇನ್ನೊಂದು ಸೈಡು ನಾನು ನನ್ನ ಮಗ ಕುಂತಿದ್ದೀವಿ. ಈ ಫ್ಲೈಟು ಹೋಗ್ತಾ ಇದೆ ನೋಡಿ.
ಬರ್ತಾ ಇದ್ದಾರಲ್ವ ಇವರೇ ನಮಗೆ ಫುಡ್ ಕೊಡೋದು. ನಾವು ಜ್ಯೂಸು ಮತ್ತು ಬ್ರೆಡ್ಡು ತೊಗೊಂಡಿದ್ವಿ, ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಮೊದಲೇ ನಾವು ಬುಕ್ ಮಾಡಬೇಕು, ನಮಗೆ ಬೇಕಂದರೆ ಅಷ್ಟೇ ಮಾಡಬೇಕು, ಇಲ್ಲಾಂದರೆ ಅದಕ್ಕೂ ಪೇ ಮಾಡಬೇಕು, ಇಲ್ಲಾಂದರೆ ಕೊಡೋದಿಲ್ಲ. ಫಸ್ಟಿಗೆ ನಾವು ಫ್ಲೈಟ್ ಬುಕ್ ಮಾಡ್ತಿರೋ ಅವಾಗ ಮಾಡಬೇಕು, ಅಲ್ಲಿ ದುಡ್ಡು ಕೊಟ್ಟು ತೊಗೋಬೇಕು, ತುಂಬ ಕಾಸ್ಟ್ಲಿ ಆಗುತ್ತೆ. ಇವಾಗ ಹುಬ್ಳಿ ಬಂದ್ವಿ ನೋಡಿ, ಮ್ಯಾಗ್ಲಿದ್ದ ಈ ರೀತಿ ಕಾಣುತ್ತೆ. ಇವಾಗ ಹುಬ್ಳಿ ಏರ್ಪೋರ್ಟಿಗೆ ಬಂದ್ವಿ ನೋಡಿ, ಇಲ್ಲಿ ಲಗೇಜ್ ತೊಗೋಬೇಕು ನಾವು. ಇನ್ನೂ ಲಗೇಜ್ ಬಂದಿರಲ್ಲ, ಅದಕ್ಕೆ ಕಾಯ್ತಾ ಇದ್ವಿ. ಇವಾಗೆಲ್ಲ ಲಗೇಜ್ ತೊಗೊಂಡು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹುಬ್ಳಿಯಿಂದ ನಮ್ಮ ಊರು ತುಂಬ ದೂರ ಇದೆ, 3 hours ಆಗುತ್ತೆ. ಹಂಗಾಗಿ ಯಾರೂ ಬಂದಿದ್ದಿಲ್ಲ ನಮ್ಮನ್ನ ಕರೆಯೋಕ್ಕೆ, ನಾವೇ ಬರ್ತೀವಿ ಅಂತ ಹೇಳಿದ್ವಿ. ಜರ್ನಿ ಮಾಡಿ ತುಂಬ ಸುಸ್ತಾಗಿತ್ತು. ಮಕ್ಕಳು ಹಾಯ್ ಹೇಳ್ತಾ ಇದ್ದಾರೆ ನೋಡಿ, ಮಕ್ಕಳಿಗೆ ಸುಸ್ತಾಗಿಬಿಟ್ಟಿತ್ತು ತುಂಬ ಜರ್ನಿ ಮಾಡಿ. ಅಲ್ಲೇ ಸಾಯಂಕಾಲ ಆಗಿತ್ತು, ನಾವು ಮನೆಗೆ ಹೋಗತ್ಲೆ. ಬಂದು ನೋಡಿ, ಇದೆ ನಮ್ಮ ಊರು. ಇದ
ಇದು ನಮ್ಮೂರು ಇದು ಅನ್ಸದ ಇದು ನಮ್ಮೂರು ಯಾವುದಂತಂದು ನೆಕ್ಸ್ಟ್ ಬ್ಲಾಗ್ನಲ್ಲಿ ಗೊತ್ತಾಗುತ್ತೆ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಈ ಊರು ಯಾವುದಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇವಾಗ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ. ಡ್ರೈವರಿಗೆ ನಮ್ಮ ಮನೆಯವರು ರೂಟ್ ಹೇಳ್ತಾ ಇದ್ದಾರೆ. ಇದೇ ನಮ್ಮ ಮನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.